ಮಿಡ್ ಟರ್ಮ್ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಿಕೊಳ್ಬೇಕು, ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಇದೇ ಭಾನುವಾರ ಮಧ್ಯಾಹ್ನ 2:00 to 6:30. ಸ್ಥಳ ವಾಸವಿ ಶಾಲೆ, ವಿವಿಪುರಂ, ನ್ಯಾಷನಲ್ ಕಾಲೇಜು ಮೆಟ್ರೋ ಸ್ಟೇಷನ್ ಹತ್ತಿರ, ಬೆಂಗಳೂರು 04. ಫ್ರೀ ಸೆಮಿನಾರ್ ರಿಜಿಸ್ಟ್ರೇಷನ್ಗಾಗಿ 7676800786 ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಡಿ. ಇನ್ನು ವೀಕ್ಷಕರೇ, ನಾಳೆ ಸೆಮಿನಾರ್ ಇದೆ, ಫ್ರೀ ಸೆಮಿನಾರ್ ಇದೆ. ಸೊ ಈ ಸೆಮಿನಾರ್ ಅಲ್ಲಿ ಭಾಗವಹಿಸೋಕೆ ಈ ನಂಬರ್ ಏನು ತೋರಿಸಿದ್ರು ಇದಕ್ಕೆ ಕಾಲ್ ದಯವಿಟ್ಟು ಮಾಡಬೇಡಿ, ಮಿಸ್ಡ್ ಕಾಲ್ ಮಾಡಿ, ಅವಾಗ ರಿಜಿಸ್ಟ್ರೇಷನ್ ಆಗಿರುತ್ತೆ ನಿಮ್ದು. ಹಾಗೇನೆ ಈ ಸೆಮಿನಾರ್ ನಲ್ಲಿ ಭಾಗವಹಿಸೋರಿಗೆ ಒಂದು ಫ್ರೀ ಆಗಿ CD ಕೊಡ್ತಿದ್ದಾರೆ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ಗೆ ಬಂದವ್ರಿಗೆ. ಸೊ ಇದರಲ್ಲಿ ಹೌ ಟು ಇಂಪ್ರೂವ್ ಯುವರ್ ಮೆಮೊರಿ ಸ್ಕಿಲ್ಸ್ ಅದರ ಕಂಪ್ಲೀಟ್ ಮಾಹಿತಿ CD. ಸೊ ಸರ್, ಇನ್ನು ಎಕ್ಸಾಮ್ ಟೈಮಲ್ಲಿ ಇನ್ನೇನು ಮಕ್ಕಳು ಓದ್ತಾ ಇದೆ, ಬರೀ ಎಕ್ಸಾಮ್ ಟೈಮಲ್ಲಿ ಅಂತಲ್ಲ, ಇನ್ನೇನು ಮಿಡ್ ಟರ್ಮ್ ಎಕ್ಸಾಮ್ ನಡಿಬೇಕಾದ್ರೆ ಒಳ್ಳೊಳ್ಳೆ ಮಾರ್ಕ್ಸ್ ತಗೊಳ್ತಾ ಇದ್ದವರು ಸಡನ್ ಆಗಿ ಕಡಿಮೆ ಬಂತು ಅಂತ ಅಂದಿದ ತಕ್ಷಣ ಮಕ್ಕಳು ಡಿಪ್ರೆಷನ್ ಗೊಳ್ತೋಗ್ಬಿಡ್ತಾರೆ. ಸೊ ಯಾಕೆ ಈ ರೀತಿ ಆಗುತ್ತೆ ನೋಡಿ ಸೋನಿಯಾ ಅವರೇ, ಹೋದ ವರ್ಷ ಕರ್ನಾಟಕ ರಾಜ್ಯದಲ್ಲಿ 850,000 ಜನ SLC ಎಕ್ಸಾಮ್ಸ್ ಬರೆದ್ರು, 830,000 ಜನ ಹೆಚ್ಚು ಕಮ್ಮಿ PUC ಎಕ್ಸಾಮ್ ಬರೆದ್ರು. ಅದರಲ್ಲಿ ರಿಸಲ್ಟ್ಸ್ ಎಲ್ಲ ಬಂದಾದಮೇಲೆ 850,000 ಜನ ಸ್ಟೂಡೆಂಟ್ಸು SLC ಎಕ್ಸಾಮ್ಸ್ ಅಪಿಯರ್ ಆದಾಗ 600,000 ಜನ ಸುಮಾರು ಪಾಸ್ ಆಗಿದ್ದಾರೆ, 700,000 ಜನ ಫೇಲ್ ಆಗಿದ್ದಾರೆ. ಸೊ ಈ ಸಂಖ್ಯೆ ಆಚೆ ಬಂದಾಗ ಏನಾಗುತ್ತೆ, ಕೆಲವರು ಸ್ಟೂಡೆಂಟ್ಸು ಅಟೆಂಪ್ಟ್ ಸುಯಿಸೈಡ್ ಮಾಡಿದ್ದಾರೆ, ಕೆಲವರು ಜೀವನ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಮೇಲೆ ಇರೋ ಒತ್ತಡ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ, ಜೀವ ಕೊಡೋ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದು ಯಾಕಾಗತ್ತೆ ಅಂತ ಜನಕ್ಕೆ ಪ್ರಶ್ನೆ ಕೇಳ್ತಾರೆ. ಒಂದು ಪ್ರೆಷರು, ಎರಡನೇದು ಪೇರೆಂಟಿಂಗಲ್ಲಿ ಸುಧಾರಣೆ ಬಂದಿಲ್ಲ. ಯಾವ ವಯಸ್ಸಲ್ಲಿ ಮಗುಗೆ ಯಾವ ಅಪೇಕ್ಷೆಯಿಂದ ನಾವು ಪೇರೆಂಟಿಂಗ್ ಮಾಡಬೇಕು ಗೊತ್ತಿಲ್ಲ. ಮಗುವಿನ ಮನೋವಿಜ್ಞಾನ ಅರ್ಥ ಮಾಡ್ಕೊಂಡಿಲ್ಲ. ಚೈಲ್ಡ್ ಸೈಕಾಲಜಿ ಅರ್ಥ ಮಾಡ್ಕೊಂಡೇ ಏನಾಗುತ್ತೆ, ಬರೀ ಮಕ್ಳ ಮೇಲೆ ಕಂಪ್ಲೇಂಟ್ ಹೇಳದೆ ಪೇರೆಂಟ್ಸ್ಗೆ ಒಂದು ಕೆಲಸ ಆಗ್ಬಿಟ್ಟಿದೆ. ಇವ್ನು ಚೆನ್ನಾಗಿ ಓದಲ್ಲ, ಇವನ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಇವನು ಬರೀ TV ನೋಡ್ತಾನೆ, ಇವನು ಬರೀ ಆಟ ಆಡ್ತಾನೆ. ಈಗ ಎಲ್ಲ ತಪ್ಪು ಮಕ್ಳಿದ್ದಿದ್ರೆ ನಾವೇನ್ ಮಾಡ್ತಾ ಇರೋದು ಅವ್ರ ಜೊತೆಗಿದ್ದು ಅಂತ. ಯಾವ ಮಗು ತಾನೇ ಸ್ಕೂಲ್ಗೆ ಹೋಗಿ ನಾನು ಫೇಲ್ ಆಗ್ಬೇಕು ಅಂತ ಹೋಗುತ್ತೆ, ಯಾವ ಮಗು ತಾನೇ ಗೀಚ್ಬೇಕು ಅಂತ ಗೀಚತ್ತೆ ಬರೆಯತ್ತೆ. ಹೌದಾ? ಸೊ ಎಲ್ಲೋ ಒಂದ್ ಕಡೆ ಪೇರೆಂಟಿನ ಪಾತ್ರ ಸ್ಟೂಡೆಂಟ್ಸ್ಗೆ ಸರಿಯಾದ ಸಿಗದೆ ಹೋದ್ರೆ ಅವರು ದಾರಿ ತಪ್ಪು ಹೋಗ್ತಾರೆ. ಅಂದ್ರೆ ಸರ್, ಪೇರೆಂಟ್ಸ್ ಈಗ ನಾವು ಬೈದ್ರೆ ಚೆನ್ನಾಗಿ ಓದ್ತಾರೆ ಅವರು ಅಂತ ತಪ್ಪು ಭಾವನೆ ಅವರಲ್ಲೂ ಇರುತ್ತೆ. ಸೊ ಅವ್ರು ಯಾವ ರೀತಿ ಕೋಆಪರೇಟ್ ಮಾಡ್ಬೇಕು ಮಕ್ಕಳು ನೋಡಿ, ಈ ಜನರೇಷನ್ ಬೇರೆ ಜನರೇಷನ್. ಈಗ ಬೈಯೋದು ಒಡೆಯೋದೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಗೆ ಕರೆಕ್ಟ್ ಆಗಿತ್ತು, ಅದು ಈ ಜನರೇಷನ್ ಗೆ ಅದಾಗಲ್ಲ. ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು, ಒಂದು 20 ಹಿಂದೆ ನೋಡ್ಕೊಂಡ್ರೆ ಅಥವಾ ಒಂದು 30 ಹಿಂದೆ ನೋಡ್ಕೊಂಡ್ರೆ ತಂದೆ ತಾಯಂದ್ರಿಗೆ ಒಂದು 3-4 ಜನ ಮಕ್ಳು ಇರ್ತಾ ಇದ್ರು. ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ, ಒಂದೆರಡಕ್ಕೆ ಬಂದ್ಬಿಟ್ಟಿದೆ. ಈಗ ಮಕ್ಳಿಗೆ ಏನಾಗ್ತಾ ಇದೆ ಅಂದ್ರೆ, ಎಲ್ಲೋ ಅವ್ರಿಗೆ ಸೋಷಿಯಲ್ ಸ್ಟೇಟಸ್ ಮತ್ತೆ ಸಪೋರ್ಟ್ ಸಿಗ್ತಾ ಇಲ್ಲ. ಮನೆಗಳಲ್ಲಿ ಮೊದಲು ಎಲ್ಲ ಸೇರಿ ಇರ್ತಾ ಇದ್ರು, ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು. ಈಗ ನ್ಯೂಕ್ಲಿಯಸ್ ಫ್ಯಾಮಿಲಿ ಬಂದ್ಬಿಟ್ಟಿದೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಏನಾಗುತ್ತೆ ಅಂದ್ರೆ, ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿ ಕೆಲ್ಸಕ್ಕೆ ಹೋಗಿರ್ತಾರೆ, ಮಗು ಬಂದು ಅದೇ ಹೋಮ್ವರ್ಕ್ ಮಾಡ್ಕೊಳತ್ತೆ, ಅದೇ ಊಟ ಮಾಡ್ಕೊಳತ್ತೆ, ಅದೇ ಮಲ್ಕೊಳತ್ತೆ. ಸೊ ಈ ತರ ಸಂದರ್ಭಗಳಿದ್ದಾಗ ಮಗುಗೆ ಸರಿಯಾದ ನಾವು ಪೇರೆಂಟಿಂಗ್ ಕೊಡ್ತಾ ಇಲ್ಲ, ಅದನ್ನ ನಾವು ಕಲಿಬೇಕು. ಕಲ್ತಾದ್ಮೇಲೆ ಏನಾಗುತ್ತೆ, ಮಗುವಿನ ಒಂದು ಮನೋವಿಜ್ಞಾನ ಅರ್ಥ ಮಾಡ್ಕೊಂಡು ನಾವು ಅವನಿಗೆ ಸರಿಯಾದ ದಾರಿ ತೋರಿಸ್ಬೋದು. ಯಾವ ಕೆಲಸ ಪ್ರೀತಿಯಿಂದ ಆಗಲ್ಲೂ ಅದು ಯಾವ್ದಿಂದಾನು ಆಗಲ್ಲ. ನೋಡಿ, ಮಗು ಮೆಮರಿ ವೀಕ್ ಅಂತ ಎಷ್ಟೋ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ, ಪೇರೆಂಟ್ಸ್ ಹೇಳ್ತಾರೆ. ಆದ್ರೆ ಯಾವ ಮಗು 1 ಓದಿರೋದು 3 ಮರ್ತಗೊತ್ತು, ಅದೇ ಮಗುಗೆ ನಾವು 3 ಫಿಲಮ್ ತೋರಿಸಿದ್ರೆ 1 ಸ್ಟೋರಿ ಹೇಳ್ತಾರೆ. ಹಾಡ್ ಮರಿಯಲ್ಲ, ಡೈಲಾಗ್ ಮರಿಯಲ್ಲ, ಕ್ರಿಕೆಟ್ ಸ್ಕೋರ್ ಮರಿಯಲ್ಲ. ಒಂದ್ ಕಡೆ ಕೂತ್ಕೊಂಡು ಓದಕ್ಕೆ ಅವ್ರಿಗೆ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. IPL ಮ್ಯಾಚ್ ಬಂದಾಗ 4 ಒಂದೇ ಜಾಗದಲ್ಲಿ ಕೂತ್ಕೊಂಡು ಆ ಸ್ಕೋರ್ ಬಗ್ಗೆ, ಪ್ಲೇಯರ್ ಬಗ್ಗೆ, ಅವ್ನ್ ಎಷ್ಟು ಕೋಟಿ ಸಿಕ್ಕಿದೆ, ಯಾವ ಟೀಮ್ ಅಲ್ಲಿ ಆಡ್ತಾ ಇದೆ, ಎಲ್ಲ ಬಾಯರ ಹೇಳ್ತಾರೆ. ಸೊ ಇಲ್ಲಿ ಏನ್ ಅರ್ಥ ಆಗತ್ತೆ ಅಂದ್ರೆ, ಇಲ್ಲಿಂದ ಪಾಠ ಹೇಳ್ಕೊಟ್ರೆ ಲಾಜಿಕ್, ಇಲ್ಲಿಂದ ಪಾಠ ಹೇಳ್ಕೊಟ್ರೆ ಮ್ಯಾಜಿಕ್ ಆಗತ್ತೆ. ಮಗು ಇಲ್ಲಿಂದ ಕಲಿಬೇಕು, ಮನಸ್ಸಿಂದ ಕಲಿಬೇಕು, ಅವನ ಹೃದಯ ಇನ್ವಾಲ್ವ್ ಆಗಿರ್ಬೇಕು, ಅವನ ಆಸಕ್ತಿಯಿಂದ ಸಂತೋಷದಿಂದ ಅವನು ಓದ್ಕೊಂಡ್ರೆ ಸದಾಕಾಲ ಅವನಿಗೆ ನೆನಪಿರುತ್ತೆ. ಸೊ ಸ್ಕೂಲಲ್ಲಿ ಪಾಠ ತುಂಬಾ ಸ್ಟ್ರಿಕ್ ಮಾಡೋದು ಅಥವಾ ಅವ್ರಿಗೆ ಬೋರಿಂಗ್ ಮಾಡಿಸ್ಬಿಡೋದು, ಬರೀ ಲಾಜಿಕ್ ಬಗ್ಗೆ ಮಾತಾಡೋದು, ಮ್ಯಾಜಿಕ್ ಬಗ್ಗೆ ಮಾತಾಡದೇ ಇರೋದು, ಮಕ್ಳಿಗೆ ಇಷ್ಟ ಆಗಲ್ಲ. ಯಾವಾಗ ಇಷ್ಟ ಆಗಲ್ವೋ ಅವ್ರಿಗೆ ಮೆಮರಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಓಕೆ ಸರ್, ಈಗ ನಿಮ್ಮ ಸೆಮಿನಾರ್ ನಲ್ಲಿ ಭಾಗವಹಿಸಿದ್ದ ಸ್ಟೂಡೆಂಟ್ಸ್ ಮಾತನಾಡಿದ್ದಾರೆ, ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಸರ್ ಅವರಿಗೆ ತುಂಬಾ ಧನ್ಯವಾದ ಇರಬೇಕು, ಯಾಕಂದ್ರೆ ನಮ್ಮವ್ರು ತುಂಬಾ ವೀಕಾಗಿದ್ದರು, ಇವಾಗ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಇನ್ನೂ ಇಂಪ್ರೂವ್ ಆಗ್ತಾ ಅಂತ ನಮಗೆ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಫಿ ಸರ್. ನಾನು ಮೊಟ್ಟ ಮೊದಲಿಗೆ ರಫಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದೇಳಿದ್ರೆ ಅವರೊಂದು ಗಾಡ್ ಗಿಫ್ಟ್ ಆಗಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು ಮಾರ್ಗದರ್ಶನವಾಗಿ ನೀಡ್ತಾ ಇದ್ದಾರೆ. ಅದರಿಂದ ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಇದೇ ರೀತಿ ಅವರು ಎಲ್ಲ ಮಕ್ಕಳಿಗೂ ಮಾರ್ಗದರ್ಶನ ಕೊಟ್ಟು ಎಲ್ಲರನ್ನು ಒಳ್ಳೆ ಲೆವೆಲ್ಗೆ ತರಬೇಕು ಅಂತ ನಾನು ಅವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ರಫಿ ಸರ್. ಐ ಫೀಲ್ ವೆರಿ ಹ್ಯಾಪಿ ಫಾರ್ ಮೈ ಸಿಸ್ಟರ್. ಆಕ್ಚುಲಿ ಅವಳಿಂದ ನಾನು ತುಂಬಾ ಟಿಪ್ಸ್ ಕಲ್ತಿದ್ದೀನಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ 10th ಸ್ಟ್ಯಾಂಡರ್ಡ್ ನೌ. ಹೋಪ್ ನೆಕ್ಸ್ಟ್ ಸೆಷನ್ ಅಲ್ಲಿ ಇವನ್ ಐ ವಿಲ್ ಪಾರ್ಟಿಸಿಪೇಟ್ ವಿತ್ ರಫಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾವು ಇಲ್ಲಿ ಬಂದಿರೋದು ಬೆಳಗಾಂಯಿಂದ, ಔಟ್ ಸ್ಟೇಷನ್ನಿಂದ. ಇಲ್ಲಿ ಬಂದು ನಮಗೆ ಚೆನ್ನಾಗಿ ಅನಿಸಿದೆ. ಮಗು ಎಕ್ಸೆಲ್ ಅಲ್ಲಿ ಸೇರಿಸಿದಾಗಿಂದ ಅವನು ಭಾರಿ ಸರಿಯಾಗಿ ಎಲ್ಲ ಕೇಳ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಮತ್ತು ಅವನಿಗೆ ಫುಲ್ಲು ಇಲ್ಲಿ ಬರೋಕ್ಕೆ ಭಾಳ ಖುಷಿಯಾಗುತ್ತೆ. ಇಲ್ಲಿ ಬಂದ ತಕ್ಷಣ ಫುಲ್ ಆ್ಯಕ್ಟಿವ್ ಇರುತ್ತಾನೆ. ಮನೆಗೆ ಬಂದ ತಕ್ಷಣನೂ ಎಲ್ಲ ಹೇಳ್ತಾನೆ ಚೆನ್ನಾಗಿ, ಮೊದಲಿಗಿಂತ ಚೆನ್ನಾಗಿ ಮಾಡ್ತಾ ಇದ್ದಾನೆ ಎಲ್ಲ. ಥ್ಯಾಂಕ್ ಯು. ನಮ್ಮ ಮಗ ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಕಡಿಮೆನೆ. ಆದರೆ ಇವಾಗ ಮಾತು ಕಲ್ತಿದ್ದಾನೆ. ಜೊತೆಗೆ ಫ್ರೆಂಡ್ ಸರ್ಕಲಲ್ಲಿ ಸೇರೋದಿಲ್ಲ, ಇಲ್ಲಿ ಬಂದಮೇಲೆ ಅದನ್ನು ಕೂಡ ಕಲ್ತಿದ್ದಾನೆ. ಪ್ಲಸ್ ಅವನು ಇವಾಗ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ರಫಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ಇನ್ನು ಸೆಮಿನಾರ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಈ ಸೈಡಲ್ಲಿ ನಂಬರ್ ತೋರಿಸ್ತಾ ಇದ್ದೀವಿ. ಸೊ ಆ ನಂಬರ್ಗೆ ದಯವಿಟ್ಟು ಮಿಸ್ಡ್ ಕಾಲ್ ಕೊಡಿ, ಕಾಲ್ ಮಾಡಬೇಡಿ. ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟರೆ ನಿಮ್ಮ ಫ್ರೀ ಸೆಮಿನಾರ್ಗೆ ರಿಜಿಸ್ಟ್ರೇಷನ್ ಖಂಡಿತ ಆಗುತ್ತೆ. ಈ ನಂಬರನ್ನು ನೋಟ್ ಮಾಡ್ಕೊಳ್ಳಿ, ಹಾಗೆಯೇ ಮಿಸ್ಡ್ ಕಾಲ್ ಮಾಡಿ. ಓಕೆ, ಈಗ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ನಳಿನಾ ಅಂತ ಬೆಂಗಳೂರಿನ ಲಗ್ಗೇರಿಯಿಂದ ಕರೆ ಮಾಡಿದ್ದಾರೆ. ನಳಿನಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ರಫೀವುಲ್ಲಾ ಸರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ನಳಿನಾ ಅವರೇ. ನಮಸ್ಕಾರ ಸರ್. ಕೇಳಿ ಅಮ್ಮ ನಿಮ್ಮ ಪ್ರಶ್ನೆ. ನಮ್ಮ ಮಗು 4th ಕ್ಲಾಸ್. ಓಕೆ, ಧ್ವನಿ ಬರ್ತಾ ಇದೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯೋದಿಲ್ಲ, ಮತ್ತೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ನೆನಪಿರಲ್ಲ. ಓಕೆ ನೋಡಿ, ಹ್ಯಾಂಡ್ ರೈಟಿಂಗ್ ಅಲ್ಲಿ ತೊಂದರೆ ನಾನು ಹೇಳ್ತಾ ಇದ್ದೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ, ಅವರ ಗ್ರಿಪ್ ಅಲ್ಲಿ ಏನಾದರೂ ಸರಿಯಾಗಿ ಗ್ರಿಪ್ ಹಿಡ್ಕೊಂಡೇ ಹೋದ್ರೆ ಅವರು ಅಲ್ಲಿ ಏನಾಗುತ್ತೆ, ರಕ್ತ ಚಾಲನೆ ಸರಿಗೆ ಆಗದೆ ಹೋಗಿ ಅವ್ರಿಗೆ ಬರೆದ್ರೆ ಆಯಾಸ ಆಗುತ್ತೆ, ಅದರಿಂದ ಹ್ಯಾಂಡ್ ರೈಟಿಂಗ್ ಕೆಟ್ಟೋಗುತ್ತೆ. ಸೊ ಬಹುಶಃ ನಾವು ಅವ್ರಿಗೆ ಗ್ರಾಫೊಥೆರಪಿ ಹೇಳಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ನೀವು ನಿಮ್ಮ ಮಗು ಜೊತೆ, ನಿಮ್ಮ ಯಜಮಾನರು, ನಿಮ್ಮ ಮಗು ಎಲ್ಲ ಸೇರಿ ಬನ್ನಿ. ನಾಳೆ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಫ್ರೀಯಾಗಿ ನಾನು ಈ ಟೆಕ್ನಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ DVD ಕೂಡ ಸಿಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ TV ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗೆ ನೀವು ಬಂದು ಅಟೆಂಡ್ ಮಾಡ್ಕೊಳ್ಳಿ, ನಿಮ್ಮ ಮಗುಗೆ ಸೊಲ್ಯೂಷನ್ ಸಿಗುತ್ತೆ. ಮತ್ತು ಮುಂದೆ ಬರ್ತಾ ಇರೋ ದಸರಾ ಹಾಲಿಡೇಸಲ್ಲೂ ನಿಮ್ಮ ಮಗು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮುಂದೆ ಬರ್ತಾ ಇರೋ ಮಿಡ್ ಟರ್ಮ್ ಎಕ್ಸಾಮ್ಸಲ್ಲಿ ಒಳ್ಳೆ ಅಂಕಗಳು ಪಡೀಬಹುದು. DVD ಕೂಡ ಸಿಗುತ್ತೆ. ಇದೆಲ್ಲ ಒಂದು ಪೈಸ ಚಾರ್ಜ್ ಮಾಡದೇ ಫ್ರೀಯಾಗಿ ಮಾಡ್ತಾ ಇದ್ದೀವಿ BTV ವೀಕ್ಷಕರಿಗೋಸ್ಕರ. ನೀವು ಈಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾಳೆ ಇಡೀ ಫ್ಯಾಮಿಲಿ ತಂದೆ ತಾಯಿ ಮಕ್ಕಳು ಬಂದು ಅಟೆಂಡ್ ಮಾಡ್ಕೊಳ್ಳಿ ಅಂತ ನಮ್ಮ ಒಂದು ಕೋರಿಕೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಬಸವರಾಜು ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ರಫೀವುಲ್ಲಾ ಸರ್ ಇದ್ದಾರೆ, ಮಾತನಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ಬಸವರಾಜ್ ಅವರು, ಏನ್ ಮಾಡ್ಕೊಂಡಿದ್ದೀರಾ? ನಾನು ವ್ಯವಸಾಯ ಮಾಡ್ತೇನೆ ಸರ್. ಓಕೆ, ಜೈ ಜವಾನ್ ಜೈ ಕಿಸಾನ್, ಬಹಳ ಸಂತೋಷ. ಕೇಳಿ ನಿಮ್ ಪ್ರಶ್ನೆ. ನಮ್ ಮಗ 6th ಕ್ಲಾಸ್ ಓದ್ತಾ ಇದ್ದಾನೆ. ಒಂದ್ರೆ LKG ಅವನು ಪ್ರೈವೇಟ್ ಸ್ಕೂಲ್ ಅಲ್ಲೇ ಹೋಗ್ತಾ ಇದ್ದ. ಅಲ್ಲಿ ಸ್ಕೂಲಲ್ಲಿ ಕಂಪ್ಲೇಂಟ್ ಸಿಕ್ಕಾಬಿಟ್ಟೆ, ಟೀಚರ್ಸ್ ಎಲ್ಲ ಕಂಪ್ಲೇಂಟ್ ಬರ್ತಾ ಇತ್ತು. ಒಂದ್ ಜಾಗದಲ್ಲಿ ಕೂರ್ತಾ ಇಲ್ಲ, ಒಂದ್ ಜಾಗದಲ್ಲಿ ನಿಂತ್ಕೊಳ್ತಾ ಇಲ್ಲ ಅಂತ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 2 ಜನ ಮಕ್ಕಳು. ಇನ್ನೊಬ್ಬ ಯಾರು? ಇನ್ನೊಬ್ಬ 9th ಕ್ಲಾಸ್ ಓದ್ತಿದ್ದಾನೆ, ಹೊಸನಗರ ರೆಸಿಡೆನ್ಸಿಯಲ್ ಅಲ್ಲಿ ಇದ್ದೀನಿ. ಓಕೆ ಓಕೆ, ಇವನ್ ಮನೇಲಿ ಇರ್ತಾನೆ, ಅವನು ರೆಸಿಡೆನ್ಸಿಯಲ್ ಸ್ಕೂಲ್ ಅಲ್ಲಿ ಇದ್ದಾನೆ. ಹೌದು ಸರ್. ಓಕೆ ನೋಡಿ ಬಸವರಾಜ್ ಅವರೇ, ಈ ಸಮಸ್ಯೆಗೆ ಪರಿಹಾರ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಆದರೆ ನೀವು ಟ್ರೈನಿಂಗ್ ಪಡಿಬೇಕಾಗತ್ತೆ. ನಿಮ್ಮ ಮಗು ಬಂದು ನಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡಿ ಟ್ರೈನಿಂಗ್ ಪಡ್ಕೊಂಡ್ರೆ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಅದಕ್ಕೋಸ್ಕರ ನೀವು ಭಾನುವಾರ ನಡೀತಾ ಇರೋ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಕೊಳ್ಳಿ. ಏನಾದರೂ ನೀವು ನಾಳೆ ಬರೋಕ್ಕಾಗದೆ ಹೋದರೆ ಮುಂದಿನ ಭಾನುವಾರ ಕೂಡ ಬಂದು ನೀವು ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡ್ಕೋಬೋದು. ಆದರೆ ಎಷ್ಟು ಬೇಗ ನೀವು ಬಂದು ಅಟೆಂಡ್ ಮಾಡ್ಕೊತೀರೋ ಅಷ್ಟೇ ಬೇಗ ನಿಮ್ಮ ಮಗುಗೆ ಸಹಾಯ ಆಗುತ್ತೆ. ಈಗ ಮಿಡ್ ಟರ್ಮ್ ಪರೀಕ್ಷೆ ಭಾಳ ಹತ್ತಿರ ಬಂದುಬಿಟ್ಟಿದೆ. ನೀವು ನಾಳೆನೇ ಬಂದು ಅಟೆಂಡ್ ಮಾಡ್ಕೊಂಡು ಒಳ್ಳೆಯದು. ಅಥವಾ ನಿಮ್ಗೆ ಮಿಸ್ ಆದರೆ ಬರೋ ಭಾನುವಾರ ಬಂದು ಅಟೆಂಡ್ ಮಾಡ್ಕೊಳ್ಳಿ ಈ ಕಾರ್ಯಕ್ರಮದಲ್ಲಿ. ನೀವು ಕೂಡ ಭಾಗವಹಿಸಿ, ನೀವು ಕೂಡ DVD ಪಡೀರಿ, ನೀವು ಕೂಡ ಟ್ರೈನಿಂಗ್ ಪಡ್ಕೊಳ್ಳಿ, ಈ ಸಮಸ್ಯೆಯಿಂದ ಹೊರಗೆ ಬನ್ನಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ರತ್ನ ಅಂತ ಬೆಂಗಳೂರಿನ JP ಇಂದ ಕರೆ ಮಾಡಿದ್ದಾರೆ. ರತ್ನ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ರಫೀವುಲ್ಲಾ ಸರ್ ಇದ್ದಾರೆ, ಮಾತನಾಡಿ. ಮಾ ಕೇಳಿ ರತ್ನ ಅವರೇ, ನಿಮ್ಮ ಪ್ರಶ್ನೆ. ಸರ್ ನಮ್ಮ ಮಗ 6 ಇದಾನ್ರಿ ಇವಾಗ. ಓಕೆ, ಅವನು ಹ್ಯಾಂಡ್ ಕೊಟ್ಟದ್ದು ಉಂಟಾಗಲ್ಲ. ಆಮೇಲೆ ಒಟ್ಟ ಮೆಮ್ರಿ ಪವರ್ ಇಲ್ಲ ಅವಂಗೆ. ಆಮೇಲೆ ಕುಂತು ಓದ್ಬೇಕು ಅಂತ ಒಟ್ಟ ಹಿಂಗ ಕುಂತು ಓದುವಷ್ಟು ಕೂಡ ಅವನಲ್ಲಿ ಇಲ್ಲ, ಪೇಷನ್ಸ್ ಇಲ್ಲ. ಓಕೆ ಓಕೆ, ಆತರ ಫುಲ್ ಡಲ್ಲಿ ಅಂದ್ರೆ ಫುಲ್ ಡಲ್ಲಿ ಇದಾನ. ಅದಕ್ಕೆ ನಿಮ್ ಕ್ಲಾಸಿಗೆ ರೆಗ್ಯುಲರ್ ಅಟೆಂಡ್ ಮಾಡ್ಬೇಕಂತ. ನೀವು ತುಂಬಾನೇ ನೊಂದ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ನಿಮಗೆ. ನಿಮ್ಮ ಧ್ವನಿ ಕೇಳಿದ್ರೆ ಅದು ಅರ್ಥ ಆಗ್ತಾ ಇದೆ, ಕರೆಕ್ಟಾ? ನೋಡಿ ಅಳುಬೇಳಿ ದಯವಿಟ್ಟು, ತಾಯಂದ್ರಿಗೆ ಇದು ಇಮಿಡಿಯೇಟ್ ಎಫೆಕ್ಟ್ ಆಗುತ್ತೆ. ಈ ತರ ಸಮಸ್ಯೆಗಳು ಸಾಕಷ್ಟು ನೋಡಿದ್ದೀನಿ ನಾನು. ಈ ಮಕ್ಕಳು ಮಾಡೋ ಕೆಲಸದಲ್ಲಿ ನಾವು ಅದನ್ನು ಸರಿಯಾಗಿ ನೋಡ್ಕೊಂಡು ಹೋದ್ರೆ ಚಿಂತೆಯಿಂದ ತಾಯಂದ್ರಿಗೆ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ, BP ಕಾಯಿಲೆ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಆದರೆ ಪೇರೆಂಟಿಂಗ್ ನೀವು ಕಲ್ತ್ಕೊಂಡ್ರೆ ಅದೇ ಕೆಲಸವನ್ನು ನಗ್ನಗ್ತ ಮಾಡಬಹುದು. ಅದನ್ನು ನಾನು ಕಲಿಸ್ಕೊಡ್ತೀನಿ, ಅದಕ್ಕೆ ಪೇರೆಂಟ್ಸ್ ಬನ್ನಿ ಅಂತ ನಾನು ಹೇಳೋದು. ನೀವು ಅಳ್ಬೇಡಿ, ಮಗು ಕರ್ಕೊಂಬನ್ನಿ, ನಿಮ್ಮ ಯಜಮಾನ್ರ ಜೊತೆ ಬನ್ನಿ,
ನಾನು ಪೇರೆಂಟಿಂಗ್ ಬಗ್ಗೆನೂ ಹೇಳ್ಕೊಡ್ತೀನಿ ನಿಮಗೆ, ಮತ್ತು ಮಕ್ಕಳಿಗೆ ಅವರ ಹ್ಯಾಂಡ್ ರೈಟಿಂಗ್ ಮತ್ತು ಅವರು ಯಾವ ರೀತಿ ಪೇರೆಂಟ್ ಜೊತೆ ಇರಬೇಕು ಅದು ಹೇಳ್ಕೊಡ್ತೀನಿ. ಅದರಿಂದ ಏನಾಗುತ್ತೆ, ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನೀವು ಹೆಲ್ತ್ ಕಾಪಾಡ್ಕೊಳ್ಳಿ, ಅಳಬೇಡಿ, ಅದಕ್ಕೆ ಒಂದು ಸೊಲ್ಯೂಷನ್ ಇದೆ. ಬಂದು ಅಟೆಂಡ್ ಮಾಡ್ಕೊಳ್ಳಿ, ನೀವು ಕಲಿಬೋದು, ನಿಮ್ಮ ಮಗು ಕಲಿಬೋದು, ಇದೆಲ್ಲ ಉಚಿತವಾಗಿದೆ. ನಾಳೆನೇ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಸರ್, ಏನಂದರೆ ಈಗ ತಾಯಿದರಿಗೆ ಅಥವಾ ಪೇರೆಂಟ್ಸ್ಗೆ ಈ ಮಕ್ಕಳುಗಳ ಮೇಲೆ ಹೆವಿ ಒಂಥರ ಭಯ ಕೂಡ ಇರುತ್ತೆ, ಎಕ್ಸಾಮ್ ಬಂದಾಗ ಏನು ಮಾಡ್ತಾರೋ ಏನೋ ಅಂತ. ನಾಳೆ ಸೆಮಿನಾರ್ನಲ್ಲಿ ಈ ಪೇರೆಂಟ್ಸ್ಗೂ ಸಹ ಯಾವ ರೀತಿ ಡೆಫಿನೆಟ್ ಆಗಿ ನೋಡಿ, ಭಾಳ ಒಳ್ಳೆ ಪ್ರಶ್ನೆ. ಪೇರೆಂಟ್ಸು ಸುಸ್ತಾಗ್ಬಿಡ್ತಾರೆ ಪಾಪ. ಈಗ ತಂದೆ ಅವನವ್ರು ಏನಾಗುತ್ತೆ, ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಅವರು ಮನೇಲಿರಲ್ಲ. ಆದರೆ ತಾಯಿ ಮನೇಲಿರೋರು ಅಥವಾ ಕೆಲ್ಸಕ್ಕೆ ಹೋದ್ರೂ ತಾಯಿಗೆ ಕೇಳೋದು ಎಲ್ಲರೂ. ಈಗ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗ್ತಾರೆ, ಪಾಪ ಎಷ್ಟು ಬಯಸ್ಕೊಂಬರ್ತಾರೆ ಅಂದರೆ ಅವ್ರಿಗೆ ಅಳು ಬಂದ್ಬಿಡುತ್ತೆ. ಮತ್ತು ಚಿಂತೆ, ಮಕ್ಕಳು ಬೆಳೀತಾ 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 ಈ ಸಮಸ್ಯೆ ಇನ್ನೂ ಜಾಸ್ತಿನಾಗುತ್ತೆ, ವಿನಃ ಕಮ್ಮಿ ಆಗಲ್ಲ. ಸೊ ನೋಡಿ, ಮಕ್ಕಳು ಬೆಳೆಯೋ ಒಂದು ರೀತಿ ಮೂರು ಹಂತದಲ್ಲಿ ಬರೀತಾರೆ ಮಕ್ಕಳು, ಬಾಲತನ, ಅಡಾಲಸೆಂಟ್ ಮತ್ತು ಟೀನೇಜು. ಈಗ ಯಾವ ವಯಸ್ಸಲ್ಲಿ ಯಾವ ರೀತಿ ನಾವು ಪೇರೆಂಟಿಂಗ್ ಮಾಡಬೇಕು ಅದು ನಮ್ಮಲ್ಲೂ ಬದಲಾವಣೆ ಬರಬೇಕು. ಈಗ ನಾಲ್ಕನೇ ತರಗತಿವರೆಗೂ ಮಕ್ಕಳು ಏನು ಹೇಳಿದ್ರು ಕೇಳ್ತಾರೆ, ಐದು ಆರಿಗೆ ಬಂದರೆ ಅವ್ರು ಸ್ವಲ್ಪ ವಿರುದ್ಧವಾಗಿ ಮಾತಾಡ್ತಾರೆ, ಆಮೇಲೆ ಎಂಟು ಒಂಬತ್ತಿಗೆ ಹೋದರೆ ಅವ್ರದೇ ಒಂದು ಪರ್ಸ್ನಾಲಿಟಿ, ಕಾಲೇಜ್ ಹೋದರೆ ಅವರು ತುಂಬಾ ರೆಬಿಲಿಯಸ್ ಆಗಿಬಿಡ್ತಾರೆ. ಸೊ ಮಕ್ಕಳು ಬೆಳೀತಾ ಇದ್ದಾಗ ಅವ್ರ ಜೊತೆ ಸ್ನೇಹ ಬೆಳೆಸಬೇಕು, ವಿನಃ ಅವ್ರ ಜೊತೆ ನಾವು ವೈರಿ ಆಗಿ ನಿಂತ್ಕೋಬಾರ್ದು. ಅದರಿಂದ ಅವ್ರಿಗೂ ಎಫೆಕ್ಟ್ ಆಗುತ್ತೆ, ನಮಗೂ ಎಫೆಕ್ಟ್ ಆಗುತ್ತೆ. ಮಗುವಿನ ಯಾವ ರೀತಿ ಬೆಳೆಯುತ್ತೆ ಮನೋವಿಜ್ಞಾನ ಅರ್ಥ ಮಾಡ್ಕೊಂಡು ಇದೆಲ್ಲ ಈಸಿ ಆಗುತ್ತೆ. ಪೇರೆಂಟಿಂಗ್ ಇಸ್ ಅನ್ ಆರ್ಟ್, ಇದರಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ, ಯಾವ ಪೇರೆಂಟು ಪರ್ಫೆಕ್ಟ್ ಇಲ್ಲ, ಯಾವ ಸ್ಟೂಡೆಂಟು ಪರ್ಫೆಕ್ಟ್ ಇಲ್ಲ. ಕಲಿಬೇಕು, ಇದು ಜೀವನ. ಕೆಲವೊಂದ್ಸತಿ ನಾವು ತಪ್ಪು ಮಾಡ್ತೀವಿ, ಕೆಲವೊಂದ್ಸತಿ ಮಕ್ಕಳು ತಪ್ಪು ಮಾಡ್ತಾರೆ, ಅದನ್ನು ನಾವು ತಿದ್ದುಕೊಂಡು ಮತ್ತೆ ಆ ತಪ್ಪನ್ನು ಮಾಡಕ್ಕೆ ಹೋಗಬಾರ್ದು. ಇದು ಜೀವನ, ತಪ್ಪೇ ಮಾಡಬಾರ್ದು ಅಂತ ಹೇಳೋದು ತಪ್ಪು. ಸೊ ಇದೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಜೀವನ ಈಸಿ ಆಗುತ್ತೆ. ಇದ್ರ ಈ ಫೀಲ್ಡಲ್ಲಿ ನಾನು 25 ವರ್ಷ ಇದ್ದೀನಿ. ಈ ಸಮಸ್ಯೆ ಬರೀ ಅವರು ಎರಡು ಮಾತು ಹೇಳಿದ್ದು ಗೊತ್ತಾಯಿತು ಅವ್ರು ಅಳ್ತಾ ಇದ್ದಾರೆ, ಅವ್ರಿಗೆ ಸಮಸ್ಯೆ ಇದೆ ಅಂದ್ಬಿಟ್ಟು. ನನಗೆ ಅಷ್ಟು ಬೇಗ ಅರ್ಥ ಆಗುತ್ತೆ, ಯಾಕಂದರೆ ಈ ಫೀಲ್ಡಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನನ್ನ ಒಂದು ವಿನಂತಿ ಏನು ಗೊತ್ತಾ, ಮಕ್ಕಳು ಫೇಲ್ ಆಗೋವರೆಗೂ ವೇಟ್ ಮಾಡಬೇಡಿ, ಮಕ್ಕಳು ಮಾರ್ಕ್ಸ್ ಕಮ್ಮಿ ತಗೋಬರೆಗೂ ವೇಟ್ ಮಾಡಬೇಡಿ. ಈಗಲಿಂದಾನೆ ನಾವು ಟ್ರೈನಿಂಗ್ ಕೊಟ್ಟರೆ, ಅವ್ರಿಗೆ ಸಹಕಾರ ಕೊಟ್ಟರೆ, ಮುಂದಿನ ಪರೀಕ್ಷೆಯಲ್ಲಿ ಅವರು ಚೆನ್ನಾಗಿ ಮಾರ್ಕ್ಸ್ ತಗೋತಾರೆ, ಅವರು ಫೇಲ್ ಆದವರೆಗೂ ವೇಟ್ ಮಾಡ್ಕೊಂಡು ಆಮೇಲೆ ನಮಗೆ ಅವ್ರಿಗೆ ಬೈದು ಎಲ್ಲ ಮಾಡಿದ್ರೆ ನಮ್ದೇ ಅದು ಲಾಸ್. ಅದಕ್ಕೆ ನೀವು ಈಗಲೇ ಬಂದು ಅಟೆಂಡ್ ಮಾಡ್ಕೊಳ್ಳಿ, ಮುಂದಿನ ಪರೀಕ್ಷೆಗೆ ನಿಮ್ಮ ಮಗುಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇನ್ನು ವೀಕ್ಷಕರೇ, ನಾಳೆ ಫ್ರೀ ಆಗಿ ಸೆಮಿನಾರ್ ನಡೀತದೆ. ಸೊ ಈ ಸೆಮಿನಾರ್ನಲ್ಲಿ ಭಾಗವಹಿಸುವ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಈ ಒಂದು DVDಯನ್ನು ಫ್ರೀಯಾಗಿ ಕೊಡಲಾಗುತ್ತೆ, ಹೌ ಟು ಇಂಪ್ರೂವ್ ಯುವರ್ ಮೆಮೊರಿ. ಸೊ ಈ ಮೆಮೊರಿ ಸ್ಕಿಲ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಈ DVDಯಲ್ಲಿದೆ. ಹಾಗೆಯೇ ಎಲ್ಲಿ ಸೆಮಿನಾರ್ ನಡೆಯುತ್ತೆ, ಸೊ ಅದರ ಅಡ್ರೆಸ್ ಮತ್ತು ಫೋನ್ ನಂಬರ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಮಿಡ್ ಟರ್ಮ್ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಿಕೊಳ್ಬೇಕು? ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಇದೇ ಭಾನುವಾರ ಮಧ್ಯಾಹ್ನ 2:00 to 6:30. ಸ್ಥಳ ವಾಸವಿ ಶಾಲೆ ವಿವಿಪುರಂ ನ್ಯಾಷನಲ್ ಕಾಲೇಜು ಮೆಟ್ರೋ ಸ್ಟೇಷನ್ ಹತ್ತಿರ, ಬೆಂಗಳೂರು 04. ಫ್ರೀ ಸೆಮಿನಾರ್ ರಿಜಿಸ್ಟ್ರೇಷನ್ಗಾಗಿ 7676800786 ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಡಿ. ಇನ್ನು ವೀಕ್ಷಕರೇ, ಈ ಸೆಮಿನಾರ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಈಗೇನು ಫೋನ್ ನಂಬರ್ ತೋರಿಸಿದ್ವಿ ಇದಕ್ಕೆ ದಯವಿಟ್ಟು ಕಾಲ್ ಮಾಡಬೇಡಿ. ಮಿಸ್ಡ್ ಕಾಲ್ ಕೊಡಿ, ನಿಮ್ಮ ಸೆಮಿನಾರ್ಗೆ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಆಗುತ್ತೆ. ಹಾಗೆಯೇ ಸರ್, ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು, ಹಾಗೆ ಹ್ಯಾಂಡ್ ರೈಟಿಂಗು, ಮೆಮೊರಿ ಸ್ಕಿಲ್ಸ್ಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ನಿಮಗೂ ಸೋನಿಯಾ ಅವರೇ. ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಫ್ರೀಯಾಗಿ ಅಟೆಂಡ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ವಿನಂತಿ. ಓಕೆ ವೀಕ್ಷಕರೇ, ಇದೇ ಹೊತ್ತಿನ ವಿಶೇಷ BTV, ಇದು ಭರವಸೆಯ ಬೆಳಕು.